ಅಲ್ಕಾಪುರಿ ಅಂತ ಹೋಟೆಲ್ ಇಲ್ಲಿಂದ ಆರ್ಡರ್ ಹಾಕಿದ್ದೀವಿ. ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಅರಿವು ಕನ್ನಡ. ಇವತ್ತು ನಾವು ಅಲ್ಕಾಪುರಿಯಿಂದ ಆರ್ಡರ್ ಹಾಕಿದ್ದೀವಿ. ಕೇರಳದಲ್ಲಿ ಇರೋದಿದೆ ಆ್ಯಕ್ಚುಲಿ. ಬನ್ನಿ ನೋಡೋಣ ಏನನ್ನ ಆರ್ಡರ್ ಹಾಕಿದ್ದೀವಿ, ಅದನ್ನು ತಿನ್ನೋಣ, ಆಮೇಲೆ ಟೇಸ್ಟ್ ನೋಡೋಣ, ರಿವ್ಯೂ ಕೊಡೋಣ. ಬನ್ನಿ, ಎಲ್ಲ ಇಷ್ಟಕ್ಕೆ ಸಪ್ರೇಟ್ ಆಗಿ ವೆಚ್ ಮೀ ಅಪ್ಪ. ಇನ್ಸ್ಟ್ರಕ್ಷನ್ ಅಲ್ಲಿ ಏನು ಹಾಕ್ಕೊಳ್ಳೆ ನೋಡಿ, ಶುಡ್ ಬಿ ಹಾಟ್ ಪ್ಯಾಕ್ಡ್ ಇನ್ ಬನಾಲ ಲೀಫ್, ಹಾಟ್ ಬಟ್ ಪ್ಯಾಕ್ಡ್ ಇನ್ ಪ್ಲಾಸ್ಟಿಕ್. ಇದು ಬಂದು ಪರೋಟಾ ಇರಬೇಕು. ಲಾಸ್ಟ್ ಟೈಮ್ ಪ್ಯಾರಾಗನ್ ಎಲ್ಲ ಹಾಕ್ದಂಗೆ ಈ ಸತಿನು ಹಿಂಗೆ ಕೊಟ್ಟವರಲ್ಲ. ಇದೇ ವೆಜ್ ಮೀಲ್ಸ್, ಬೀಟ್ರೂಟ್ ಕಡಿ, ಪ್ರಸಮ್ ಫಿಶ್ ಅಲ್ಲಿ ಫಿಶ್ ಕರಿ ಐತೆ, ಅನ್ನ ಐತೆ, ಸಾರ್ ಐತೆ, ಆಮ್ಲೆಟ್ ಐತೆ, ಬೀಟ್ರೂಟ್ ಕಡಿ ಐತೆ, ಫಿಶ್ ಫ್ರೈ ಐತೆ, ಏನು ಕಾಣಿಸ್ತಿಲ್ಲ. ಆದ್ರೆ ಈ ಅಲ್ಕಾಪುರಿ ಹೋಟ್ಲ್ ಹತ್ರ ತುಂಬಾ ಜನ ಬಂದು ಪಾರ್ಸಲ್ ತಗೊಂಡು ಹೋಗ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ತುಂಬಾನೇ ಹೋಗ್ತೈತೆ, ಅದಕ್ಕೋಸ್ಕರ ನೋಡೋಣ ಅಂತ ತರಿಸಿದೀವಿ ಊಟನ. ಈ ಅಲ್ಕಾಪುರಿ ಹೋಟ್ಲಲ್ಲಿ ವಿಶೇಷ ಏನಪ್ಪ ಅಂದ್ರೆ, ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚೀಪಾಗಿ ಸಿಗುತ್ತೆ, ಜೊತೆಗೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಸೊ ಯಾಕೆ ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ನಿಮ್ಗೆ ಹೇಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಆರ್ಡರ್ ಮಾಡಿ ಇದನ್ನ ಟ್ರೈ ಮಾಡಿ ನಿಮ್ಗೆ ಹೇಳ್ತೀವಿ ಹೇಗಿದೆ. ಓವರಾಲ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬಿರಿಯಾನಿನು ಚೆನ್ನಾಗಿತ್ತು, ಬೇರೆ ಐಟಮ್ಸು ಚೆನ್ನಾಗಿತ್ತು. ನಾನು ಮುಂದೆ ಹೇಳ್ತೀನಿ ಯಾವ ರೀತಿ ಇದೆ ಅನ್ನೆಲ್ಲ ನೀವೇ ನೋಡಿ. ಇವಾಗ ನಾನು ಎಲ್ಲಾನು ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ಬರ್ತೀನಿ, ವಿಡಿಯೋನ ಎಂಡ್ ಮಾಡ್ತೀನಿ. ಬಗ್ಗೆ ಹೇಳ್ಬೇಕಂದ್ರೆ ಬಿರಿಯಾನಿ ಬಂದು 85 ರುಪೀಸು, ಚೆನ್ನಾಗಿತ್ತು, ಒಬ್ರಿಗೆ ಹೊಟ್ಟೆ ತುಂಬುತ್ತೆ. ನೆಕ್ಸ್ಟು ಪರೋಟ ಬಂದು 12 ರುಪೀಸು, ಚಿಕನ್ ಕರಿ ಬಂದು 70 ರುಪೀಸು, ಅದಾದಮೇಲೆ ನೆಕ್ಸ್ಟ್ ಯಾವುದದು ವಡ ಮತ್ತು ಸಮೋಸ ಬಂದು 15 ರುಪೀಸು ಅಷ್ಟೇ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲ ಚೆನ್ನಾಗಿತ್ತು, ಆದರೆ ಸಮೋಸ ಸ್ವಲ್ಪ ಮೆತ್ತಕ್ಕಾಗಿತ್ತು. ರೇನ್ ಬರ್ತಿದೆ ಇಲ್ಲಿ, ಇವಾಗ ರೇನ್ ನೋಡೋಣ. ರೇನಿಂಗ್ ಸೀಸನ್, ಸಮ್ಮರಲ್ಲಿ ರೇನ್ ಆಗ್ತಿದೆ ಇವಾಗ ಅಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಮಾಡಬೇಕು, ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.